आप देख रहे हैं यूटीवी न्यूज, मैं आपके साथ महबूब शेख। एएस पाटिल नड़हल्ली के खिलाफ पंचमसाली समाज का आक्रोश। पिछले दिनों कुडला संगम स्वामी जी के खिलाफ बयान देने वाले मुद्दे बिहार के पूर्व बीजेपी एमएलए एएस पाटिल नड़हल्ली के खिलाफ आज बीजापुर शहर के सेंट्रल बस स्टैंड के पास पंचमसाली समाज के मुखंडों द्वारा प्रदर्शन किया गया। इस मौके पर एएस पाटिल नड़हल्ली के खिलाफ नारेबाजी करके उनके फोटो पर चप्पल की माला पहनाई गई और साथ ही एएस पाटिल नड़हल्ली को माफी मांगने को कहा गया। ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇವತ್ತು ನ್ಯೂಸ್ ಎಷ್ಟರ ಮಟ್ಟಿಗೆ ಇವತ್ತು ನ್ಯೂಸ್ ತಾವು ಗಮನಿಸ್ಬೇಕಂತ ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳಕ್ ಬಯಸ್ತಾ ಇದೆ. ಲಕ್ಷಾಂತರ ಭಕ್ತರು ಒಂದಕ್ಕೆ ನೋವನ್ನುಂಟು ಮಾಡಿ ಇವತ್ತು ನ್ಯೂಸ್ ಜೀವಂತ ಇರುವಾಗಲೇ ಇಂತಹ ಪರಿಸ್ಥಿತಿಗೆ ನೀವು ಭಾವಪೂರ್ಣ ಶ್ರದ್ಧಾಂಜಲಿ ಅಂತಕ್ಕಂಥ ಒಂದು ಕಟೌಟ್ ಹಾಕೋ ಮುಖಾಂತರ ಈ ಒಂದು ಪರಿಸ್ಥಿತಿಗೆ ನೀವು ಬಂದಿದ್ದಾರೆ ಅಂದ್ರೆ ಸಮಾಜದಲ್ಲಿ ನೀವು ಕೊಡ್ತಕ್ಕಂಥ ಹೇಳಿಕೆ ವಾದ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿ. ಖಾಸಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಕೇಳಿರತಕ್ಕಂಥ ಪ್ರಶ್ನೆ, ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಪರವಾಗಿ ಒಬ್ಬ ಸ್ವಾಮೀಜಿಯವರು ಹೋರಾಟ ಮಾಡ್ತಿದ್ದಾರಲ್ಲ ಅಂತ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆಗೆ ಉತ್ತರಿಸುತ್ತಾ ಒಬ್ಬ ವ್ಯಕ್ತಿಯಾಗಲಿ ಒಬ್ಬ ಸಮುದಾಯದ ಹೋರಾಟವನ್ನು ಬೀದಿಗಿಳಿದು ಹೋರಾಟ ಮಾಡುವವರು ಸ್ವಾಮೀಜಿಗಳೇ ಅಲ್ಲ ಅಂತಾರೆ ಅವರು, ಎಸ್ ಪಾಟೀಲ್ ನಡಳ್ಳಿಯವರು. ಎಸ್ ಪಾಟೀಲ್ ನಡಳ್ಳಿಯವರು ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ, ಎಸ್ ಪಾಟೀಲ್ ನಡಳ್ಳಿಯವರು ಸ್ವಾಮೀಜಿ ಬಸನಗೌಡ ಯತ್ನಾಳ ಪರವಾಗಿ ಹೋರಾಟ ಕುಳಸಂಗ ಸ್ವಾಮಿಗಳು ಮಾಡಲಿಕ್ಕೆ ಕಾರಣ ಇದೆ. ಬಸನಗೌಡ ಪಾಟೀಲ್ ಯತ್ನಾಳರು ಪಂಚಮಸಾಲಿ ಸಮಾಜದ ಗಣ್ಯ ನಾಯಕರು, ಅವರ ಪರವಾಗಿ ಅವರನ್ನು ಹಿತ ಕಾಪಾಡುವಂಥ ಧರ್ಮ ಕಾಪಾಡುವಂಥ ಧರ್ಮ ರಕ್ಷಕರು ಕೂಡಲ ಸಂಘ ಪೀಠಾಧಿಪತಿಗಳು. ಅದೇ ರೀತಿಯಾಗಿ ಕೂಡಲ ಸಂಘ ಜಗದ್ಗುರುಗಳು ಬೀದಿಗಳದ್ದು ಹೋರಾಟ ಮಾಡ್ತಾರೆ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಬೀದಿಗಳದ್ದು ಹೋರಾಟ ಮಾಡಬೇಕಾಗಿದ್ದೆ ಪರಿಣಾಮ ಸರ್ಕಾರ ಮಾಡಿಕೊಟ್ಟಿದ್ದದು. ಯಾಕಂದ್ರೆ ನಾವು ಪಾದಯಾತ್ರೆ ಮಾಡಿದೆವು, ಹೋರಾಟ ಮಾಡಿದೆವು, ಮತ್ತು ಬೀದಿಗೆ ಇಳಿಲಾರದೆ ಮತ್ತು ಹೋರಾಟ ಹೆಂಗೆ ಮಾಡೋಕೆ ಬರ್ತದೆ ಅನ್ನೋದು ಮಾನ್ಯ ಎಸ್ ಪಾಟೀಲ್ ನಡಳ್ಳಿಯವ್ರಿಗೆ ಗೊತ್ತಿಲ್ಲ ಕಾಣ್ತದೆ. ಸ್ವತಂತ್ರ ಸಿಗಬೇಕಾದರೂ ಬೀದಿಗಳದೇ ಹೋರಾಟ ಮಾಡ್ಯದ. ಅದೇ ಸಲುವಾಗಿ ನಾವು 2A ಮೀಸಲಾತಿ ಸಂಬಂಧ ಹೋರಾಟ ಮಾಡತ್ತೀವಿ ಅಂತ ಒಂದು ಜಗದ್ಗುರುಗಳ ಬಗ್ಗೆ 2A ಮೀಸಲಾತಿ ಬಗ್ಗೆ ಮಾತನಾಡುವಾಗ ಅವರು ಸ್ವಾಮೀಜಿಗಳೇ ಅಲ್ಲ, ಅವರು ಇಂಥ ಒಂದು ಒಬ್ಬ ವ್ಯಕ್ತಿ ಪರವಾಗಿ ಒಂದು ಸಮಾಜದ ಪರವಾಗಿ ಮಾತನಾಡೋರು ಸ್ವಾಮಿಗಳಲ್ಲ ಅಂತಾರಲ್ಲ, ಇವರು ಅವ್ರದ್ದು ತಪ್ಪು ಹೇಳಿಕೆ ಅದು. ಯಾಕಂದ್ರೆ ಅವ್ರು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಹೇಳಕ್ಕೆ ಇಷ್ಟಪಡ್ಲಾಕತ್ತಾರ ಅಂತ ನಮಗನ್ನಿಸ್ತದೆ. ಯಾಕಂದ್ರೆ ಅವರ ಒಂದು ಪಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರ ಬಗ್ಗೆ ನೀವು ಮಾತಾಡ್ರಿ, ನಿಮ್ಮ ಖಾಸಗಿಯಾಗಿ ಮಾತಾಡ್ರಿ. ಸಮುದಾಯದ ನಾಯಕ ಬಂದಾಗ ನಾವೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ನಿಂತಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಜಗದ್ಗುರುಗಳು ನಿಂತಾರೆ. ಅದೇ ರೀತಿಯಾಗಿ ಜಗದ್ಗುರುಗಳಿಗೆ ಧಕ್ಕೆ ಆದರೆ ನಮ್ಮ ಎಲ್ಲ ಭಕ್ತ ವೃಂದಕ್ಕೆ ನಮ್ಗೆ ಧಕ್ಕೆ ಆಗ್ಯದ. ಈ ನೋವನ್ನು ನೀವು ಕ್ಷಮಾಪಣೆ ತತ್ಕ್ಷಣದಲ್ಲಿ ಕ್ಷಮಾಪಣೆ ಕೋರಬೇಕು. ನೀವು ಕ್ಷಮಾಪಣೆಯನ್ನು ಕೋರ್ಲಿಕ್ಕಂದ್ರೆ ನಾವು 10,000 ರಾಜ್ಯಾದ್ಯಂತ 10,000 ಜನರನ್ನ ಕೂಡಿಸಿ ಮುದ್ದೆ ಬಾಳ ನಿಮ್ಮ ಮನೆಗೆ ಗೇರಾವ್ ಹಾಕೋ ಮೂಲಕ ನಿಮಗೆ ನಾವು ಎಚ್ಚರಿಕೆ ಕಣ್ಣ ಹೇಳಿಕೆಯನ್ನು ಕೊಡ್ತೇವೆ. ಅದೇ ರೀತಿಯಾಗಿ ನೀವು ಇಲ್ಲೇ ಇವತ್ತಿನ ಈ ತಕ್ಷಣ ನೀವು ಕ್ಷಮಾಪಣೆ ಕೋರಿ ಪೂಜ್ಯ ಜಗದ್ಗುರುಗಳಿಗೆ ಕ್ಷಮಾಪಣೆಯನ್ನು ಕೋರಬೇಕಂತ ಈ ಮೂಲಕ ನಾನು ಆಗ್ರಹಪಡಿಸ್ತೀನಿ. ನಿಂಗನಗೌಡ ಸೋಲಾಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಲಿಂಗಾಯತ್ ಪಂಚಮಸಾಲಿ ಸಮಾಜ, ವಿಜಯಪುರ. ಐಸೈ ಖಬರ್ ದೇಖನೆ ಕೆ ಲಿಯೇ ಯುಟಿವಿ ನ್ಯೂಸ್ ಎಕ್ಸ್ಪ್ರೆಸ್ ಕೋ ಲೈಕ್ ಕರೇ, ಶೇರ್ ಕರೇ, ಕಮೆಂಟ್ ಕರೇ ಔರ್ ಸಬ್ಸ್ಕ್ರೈಬ್ ಕರ್ನಾ ನಾ ಭೂಲಿಯೇ. ಆಪ್ಕೆ ವಿಚಾರ ಹಮಾರೇ ಲಿಯೇ ಬಹುತ್ ಮಾಯನೆ ರಖತೆ ಹೈನ್.